ಜೇವರ್ಗಿ ತಾಲೂಕಿನ ಮಂದೇವಾಲ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಜಶೇಖರ್ ಬಂಟನೂರು ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಜೇವರ್ಗಿ ಇವರ ಸಹಯೋಗದಲ್ಲಿ ಕೋವಿಡ್ ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಲಸಿಕೆ ಪಡೆದರು. ಶಿವಾನಂದ ಮಹಾಸ್ವಾಮಿಗಳು, ದಾಸೋಹ ಮಠ ಸೊನ್ನ, ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ಶರಣು ಬಿ ಗದಿಗೆ ಕರವೆ ಉತ್ತರ ಕರ್ನಾಟಕ ಅಧ್ಯಕ್ಷರು, ರಾಜಶೇಖರ್ ಬಂಟನೂರು ತಾಲೂಕು ಅಧ್ಯಕ್ಷರು ಕರವೆ ಜೇವರ್ಗಿ, ಡಾ ಸಿದ್ದು ಪಾಟೀಲ್ ತಾಲೂಕು ವೈದ್ಯಾಧಿಕಾರಿಗಳು ಜೇವರ್ಗಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಪ್ಪು ವಜಂದ್ರಿ, ಟಿವಿ8 ನ್ಯೂಸ್ ಕನ್ನಡ, ಜೇವರ್ಗಿ. ಜನರ ಕಷ್ಟದಲ್ಲಿರುವಾಗ ಯಾರು ಇವತ್ತು ಪಕ್ಷಾತೀತವಾಗಿ, ನಾನು ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಜನರು ತಮ್ಮ ಜನರಿಗೆ ಸಹಾಯ ಮಾಡುವಂತ ಕಾರ್ಯ ಅದು ಯಾವ್ದಾದ್ರೂ ದೇಶದಲ್ಲಿ ನಡೆದ್ರೆ ಅದು ನನ್ನ ಭಾರತ ದೇಶ ಅಂತ ಹೇಳಕ್ಕೆ ನಾನು ತುಂಬಾ ಈ ಸಂದರ್ಭದಲ್ಲಿ ಹೆಮ್ಮೆ ಅನಿಸ್ತದೆ. ನಾನು ನೋಡಿದ್ದೆ ಲಾಕ್ಡೌನ್ ಪ್ರಥಮವಾದ ಲಾಕ್ಡೌನ್ ಸಂದರ್ಭದಲ್ಲಿ ಅವ್ರು ಯಾರು ಆಗಿದ್ರು ನಮ್ಗೆ ಗೊತ್ತಿರಲಿಲ್ಲ, ಯಾರು ಎಲ್ಲಿಂದ ಬಂದ್ರು ಗೊತ್ತಿರಲಿಲ್ಲ. ಇವತ್ತು ಜೇಟಿಗೆ ಬಾರ್ಡರ್ ಆಗಿರ್ಬೋದು, ಇವತ್ತು ಚಿರಳಿ ಬಾರ್ಡರ್ ಆಗಿರ್ಬೋದು, ಸಾಕಷ್ಟು ಜನರು ಸಾಕಷ್ಟು ಮಕ್ಕಳು ಇವತ್ತು ಅನ್ನ ನೀರು ಸಂದರ್ಭದಲ್ಲಿ